नमस्कार एल्लरिगू वेलकम बैक टू मै चानल सदवी रुचि इवत्तिन रेसिपियल्ली नावु दंटिन सोप्पिन सांबार्न याव तर माडोदु अंत नोडोण तुंबा ईजी आगि माड्कोबहुदु मोदलिगे 1 कप आगोष्टु तोगरी बेळेन ओंदु 15 निमिष नेनेसि इट्कोंडिद्दे टैम इद्रे नेनेसि इट्कोळ्ळि इल्लांद्रे हागे कूड माड्बहुदु हागे क्लीन माडि वाश् माडि ओंदु 2-3 सल वाश् माडि इट्कोंडु चिक् चिक्कदागि कट् माड्कोंडिद्दीनि सोप्पन्न दंटिन सोप्पन्न सो नीवु इदे तर बेरे सोप्पिगू कूड माड्बहुदु ಒಂದು 5 ಹಸಿ ಮೆಣಸಿನಕಾಯಿ ಒಂದು 7 ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಮತ್ತೆ ಒಂದು 4 ಚಿಕ್ಕ ಚಿಕ್ಕ ಗಾತ್ರದ ಟೊಮ್ಯಾಟೊ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಒಂದು ಲೋಟದಷ್ಟು ನೀರನ್ನ ಆಡ್ ಮಾಡಿ ಒಂದು 3 ರಿಂದ 4 ವಿಷಲ್ ಹಾಕೋವರೆಗೂ ನಾವು ಇದನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ಸೋ ಎಣ್ಣೆ ಹಾಕೋದ್ರಿಂದ ಬೇಗ ಬೇಳೆ ಬೆಂದುಕೊಳ್ಳುತ್ತೆ ಹಾಗೆ ಹುಣಸೆ ಹಣ್ಣನ್ನ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣ ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಬೇಕು ಈಗ ಕುಕ್ಕರ್ ಮೇಲೆ ಇಟ್ಟಿದ್ದೀನಿ ಸೋ 3 ರಿಂದ 4 ವಿಷಲ್ ಆದ ತಕ್ಷಣ ಇದನ್ನ ಲಿಡ್ ನ ಗ್ಯಾಸ್ ಸಾರಿ ಕುಕ್ಕರ್ ಲಿಡ್ ನ ಓಪನ್ ಮಾಡಿಬಿಟ್ಟು ಸೋ ನೋಡಿದ್ರೆ ನೋಡಿ ಈ ಬೇಳೆ ಎಲ್ಲಾ ಚೆನ್ನಾಗಿ ಬೆಂದಿದೆ ಈಗ ಮಸಿಯೋ ಕೋಲಿಂದ ಅಥವಾ ನಾವು ಸೌಟಿಂದ ಇದನ್ನ ಸೊಪ್ಪನ್ನ ನೀಟಾಗಿ ಮಸ್ತ್ಕೊಬೇಕು ನೀರು ಸೆಪರೇಟ್ ಮಾಡಿದ್ರೆ ನಮಗೆ ಮಸ್ತ್ಕೊಳ್ಳಕ್ಕೆ ಈಜಿ ಆಗುತ್ತೆ ಅಂತ ಹೇಳಿ ಅಷ್ಟೇ ಯಾರಾದರೂ ಅಷ್ಟೇ ಬ್ಯಾಚುಲರ್ಸ್ಗೂ ಕೂಡ ಇದೊಂದು ಒಳ್ಳೆ ರೆಸಿಪಿ ಸೋ ಆ ನೀರನ್ನೇ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಒಂದು ಪಾತ್ರೆನ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ನೀವು ಯಾವುದು ಇಷ್ಟ ಪಡ್ತಿರೋ ಅದನ್ನೇ ಯೂಸ್ ಮಾಡಬಹುದು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಆಗುವಷ್ಟು ಸಾಸಿವೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಬೇವು ಒಂದು 4 ಜಜ್ಜಿರತಕ್ಕಂತ ಬೆಳ್ಳುಳ್ಳಿ ಒಂದೆರಡು ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡಾದ ಮೇಲೆ ಸೋ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಮತ್ತೆ ಫ್ರೈ ಮಾಡ್ಕೋಬೇಕು ಒಂದು ಈರುಳ್ಳಿ ಸಾಕಾಗುತ್ತೆ ಈ ಸಾಂಬಾರ್ಗೆ ಸೋ ಸ್ವಲ್ಪ ಫ್ರೈ ಆದ ತಕ್ಷಣ ಸೋ ನಾವು ಮಸ್ತಿರತಕ್ಕಂತ ಸೊಪ್ಪು ಹಾಗೆ ನೀರು ಎರಡು ಮಿಕ್ಸ್ ಮಾಡಿ ಇರ್ತೀವಲ್ಲ ಅದನ್ನ ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಇದಾದ ಮೇಲೆ ನಾವು ಹಸಿ ಮೆಣಸಿನಕಾಯಿ ಹಾಕೊಂಡಿರ್ತೀವಿ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ್ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಬಹುದು ಸೋ ಇದಕ್ಕೇನೆ ಹುಣಸೆಹಣ್ಣಿನ ರಸನ ಕೂಡ ಸ್ವಲ್ಪ ಹಾಕೊಂಡಿದ್ದೀವಿ ಟೊಮ್ಯಾಟೊ ತುಂಬಾ ಹುಳಿ ಇದ್ದರೆ ನೀವು ಹುಣಸೆಹಣ್ಣನ್ನ ಸ್ಕಿಪ್ ಮಾಡಬಹುದು ಚೆನ್ನಾಗಿ ಬೆಂದಿದೆ ಬೇಗ ಆಗೋಗುತ್ತೆ ಒಂದು 10-15 ನಿಮಿಷದಲ್ಲೇಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಸಾಂಬಾರ್ನ ಬೇಗ ರೆಡಿ ಮಾಡ್ಕೋಬಹುದು ಇದು ಮುದ್ದೆ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು ಸಾಂಬಾರ್ ಪೌಡರ್ ಇರೋರು ಅದನ್ನೇ ಹಾಕಿ ಮಾಡ್ಕೋಬಹುದು ಇಲ್ಲ ಖಾರದ ಪುಡಿ ಧನಿಯಾ ಪುಡಿ ಇದ್ದರೆ ಅದನ್ನೇ ಕೂಡ ಮಾಡ್ಕೋಬಹುದು ಕನ್ಸಿಸ್ಟೆನ್ಸಿ ನೋಡಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸಾಂಬಾರು ಚೆನ್ನಾಗಿರುತ್ತೆ ತೀರಾ ನೀರ್ ಆದ್ರೂ ಕೂಡ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಸೋ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದೀನಿ ಸೋ ನಿಮಗೆಲ್ಲರಿಗೂ ಈ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೋ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು